ಕ್ರಿಸ್ತನಲ್ಲಿ ಪ್ರಿಯರೇ, ಅನುದಿನ ಕ್ರಿಸ್ತನೊಡನೆ ಎಂಬುವಂಥ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಾರಿ ನಿಮ್ಮನ್ನು ಸಂದರ್ಶಿಸುವುದರಲ್ಲಿ ನಾನು ಸಂತೋಷ ಪಡ್ತೇನೆ. ನಾವು ಆರಾಧಿಸುವಂಥ ಯೇಸು ಸ್ವಾಮಿ ಅವರ ಅನುದಿನ ನಮ್ಮ ಸಂಗಡ ನಮಗೆ ಹೊಸ ಜೀವವನ್ನು, ಹೊಸ ಕೃಪೆಯನ್ನು ನಮಗೆ ಆತನ ದೀರ್ಘವಾದಂಥ ಆಶೀರ್ವಾದಗಳಿಂದ ನಡೆಸುವಂಥವರಾಗಿದ್ದಾರೆ. ಪ್ರಿಯರೇ, ಈ ಬೆಳಗ್ಗೆ ಸಹ ದೇವರ ವಾಕ್ಯ ನಿಮ್ಮನ್ನು ಒಂದು ಸಾಕ್ಷಿಯನ್ನು ನಿಮ್ಮ ಜೀವಿತದಲ್ಲಿ ಮೂಡಿಸ್ತಾ ಇದೆಯಾ, ಇಲ್ಲಾಂದರೆ ದೇವರ ವಾಕ್ಯ ನಿಮಗೆ ಎಚ್ಚರಿಸ್ತಾ ಇದೆಯಾ, ಇಲ್ಲಾಂದರೆ ದೇವರ ವಾಕ್ಯ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾ ಇದೆಯಾ? ದೇವರ ವಾಕ್ಯ ಹೇಳ್ತದೆ ಅದು ಇಬ್ಬಾಯಿ ಕತ್ತಿಯ ಹಾಗೆ, ಎರಡು ಕಡೆಯೂ ಅದಕ್ಕೆ ಅರ್ಥವಾದಂಥ ಆ ಒಂದು ಚೂಪಾದಂಥ ಮೂಲೆಗಳಿದೆ. ಅದು ಎರಡು ಕಡೆಯೂ ನಮ್ಮನ್ನು ತಿವಿಲಿಕ್ಕೆ ಅದು ಶಕ್ತವಾಗಿದೆ. ಈ ಬೆಳಗ್ಗೆ ದೇವರ ವಾಕ್ಯ ನಿಮ್ಮನ್ನು ಎಚ್ಚರಿಸ್ತಾ ಇದ್ದರೆ, ದೇವರ ವಾಕ್ಯ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದರೆ, ಇಲ್ಲ ದೇವರ ವಾಕ್ಯ ನಿಮಗೆ ಆ ಒಂದು ಬಲವನ್ನು ಉಂಟು ಮಾಡ್ತಾ ಇದ್ದರೆ, ನಾವು ಒಂದು ಕಾರ್ಯವನ್ನು ನಿಶ್ಚಯವಾಗಿ ಮಾಡೋಣ. ನಾವು ಅದಕ್ಕೆ ವಿಧೇಯರಾಗೋಣ, ನಮ್ಮ ದೇವರ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಪ್ರಿಯರೇ, ನಾವು ದಾನಿಯೇಲನ ಪುಸ್ತಕದಿಂದ ನಿರಂತರವಾಗಿ ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದೇವೆ. ನೋಡ್ರಿ, 4ನೇ ಅಧ್ಯಾಯದಲ್ಲಿ ದಾನಿಯೇಲನಿಗೆ ನೆಬುಕದ್ನೆಜರನು ಒಂದು ಹೆಸರನ್ನಿಟ್ಟಿದ್ದಾನೆ. 4ನೇ ಅಧ್ಯಾಯದ 8ನೇ ವಾಕ್ಯವನ್ನು ನಾನು ನಿಮಗೆ ಓದಲಿಕ್ಕೆ ಇಷ್ಟಪಡ್ತೇನೆ. ಪ್ರಾಯ ನನ್ನ ದೇವರು ಹೆಸರು ಸೇರಿರುವ ಬೆಲ್ತಚಾರನೆಂಬ ಅಡ್ಡ ಹೆಸರನ್ನು ಹೊಂದಿದವನು, ಪರಿಶುದ್ಧ ದೇವರುಗಳ ಆತ್ಮವುಳ್ಳವನು ಆದ ದಾನಿಯೇಲನು ಈ ಕಟ್ಟ ಕಡೆಯಲ್ಲಿ ನನ್ನ ಸನ್ನಿಧಿಗೆ ಬರಲು ನಾನು ಆ ಕನಸನ್ನು ಅವನಿಗೆ ಹೀಗೆ ತಿಳಿಸಿದನು. ರಾಜನಾದ ನೆಬುಕದ್ನೆಜರನು ಅವನಿಗೆ ಒಂದು ಹೆಸರನ್ನು ಕೊಟ್ಟಿರ್ತಾನೆ, ಬೆಲ್ತೆಜಾರ್. ಅದು ಆತನ ದೇವರಿಗೆ ಹೋಲಿಕೆ ಅಂತೆ, ಬಾಬಿಲೋನ್ ದೇಶದ ದೇವರಿಗೆ ಹೋಲಿಕೆ ಅಂತೆ. ಆದರೆ ಅವನು ಹೇಳ್ತಾನೆ, ಒಂದು ಸಾಕ್ಷಿ ಹೇಳ್ತಾನೆ, ಆತನಲ್ಲಿ ಪರಿಶುದ್ಧ ದೇವರುಗಳ ಆತ್ಮನು ನೆಲೆಯಾಗಿದ್ದಾನೆ. ಹಾಲೆಲೂಯಾ. ಈ ಬೆಳಗ್ಗೆ ನಮ್ಮ ಹೆಸರು ಏನೇ ಆಗಿರ್ಬೋದು, ಆದರೆ ನಮ್ಮೊಳಗೆ ಪರಿಶುದ್ಧ ದೇವರ ಆತ್ಮನು ವಾಸ ಮಾಡ್ತಾ ಇದ್ದಾನೆ, ನೆಲೆಯಾಗಿದ್ದಾನೆ. ಪ್ರಿಯರೇ, ಆ ಪರಿಶುದ್ಧ ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡಿರೋದ್ರಿಂದ ನಾವು ಅನುದಿನವೂ ಯೇಸುವಿನೊಡನೆ ನಡೆಯುವಾಗ ಆ ಪರಿಶುದ್ಧನಾದಂಥ ದೇವರು ತನ್ನ ಆತ್ಮನ ಮೂಲಕ ನಮ್ಮ ಆತ್ಮಗಳಿಗೆ ಆತನು ಬಲವನ್ನು, ಶಕ್ತಿಯನ್ನು, ಕೃಪೆಯನ್ನು ಒದಗಿಸುವಂಥವನಾಗಿದ್ದಾನೆ. ದಾನಿಯೇಲನ ಪುಸ್ತಕ 5ನೇ ಅಧ್ಯಾಯ ನಾವು 2, 3, 4ನೇ ವಾಕ್ಯಗಳಲ್ಲಿ ನೋಡುವಾಗ ಬೆಲ್ಶಜಾರ್ ಎಂಬುವಂಥ ಈ ರಾಜ ಆತನ ಜೀವಿತದಲ್ಲಿ, ತನ್ನ ಸಂಭೋಗದಲ್ಲಿ, ಆತನ ಅಧಿಕಾರದಲ್ಲಿ ಆತನು ಮೆರೆದು ಅದರಲ್ಲಿ ತುಂಬಿದವನಾಗಿ ಕಾಣಲ್ಪಡುವಾಗ ಒಂದು ಬೆರಳು ಬಂದು ಅಲ್ಲಿ ಬರೆಯುವಂಥ ಕಾರ್ಯವನ್ನು ನೋಡ್ತೇವೆ. ಅದು ನೋಡಿದ ತಕ್ಷಣ ಆತನಿಗೆ ಒಂದು ರೀತಿಯಾದಂಥ ಭಯ ಸಂಭವಿಸಲಿಕ್ಕೆ ಉಂಟಾಗಲಿಕ್ಕೆ ಆರಂಭಿಸ್ತದೆ. ಅಲ್ಲಿದ್ದಂಥ ಎಲ್ಲ ಜ್ಯೋತಿಷ್ಯರುಗಳನ್ನು, ಮಂತ್ರವಾದಿಗಳನ್ನು, ಆತನ ರಾಜ್ಯದ ಎಲ್ಲ ರಾಜ್ಯರನ್ನು, ಇಲ್ಲ ರಾಯಭಾರಿಗಳನ್ನು ಕರೆದು ಆತನೇನು ಮಾಡ್ತಾನಂದರೆ, ಇದರ ಅರ್ಥವನ್ನು ಹೇಳಲಿಕ್ಕೆ ಸಾಧ್ಯನಾ, ಇದರ ಅರ್ಥ ಏನು ಎಂಬುದಾಗಿ ಕೇಳಲಿಕ್ಕೆ ಆತನು ಪ್ರಯಾಸ ಪಡಲಿಕ್ಕೆ ಆರಂಭಿಸ್ತಾನೆ. ಆದರೆ ಯಾರೂ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ಇದನ್ನು ಸಹ ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳು ನಾವು ನಮ್ಮ ಸ್ವಂತ ಕಾರ್ಯದಲ್ಲಿ, ನಮ್ಮ ಸ್ವಂತ ಬುದ್ಧಿಯಲ್ಲಿ, ಜ್ಞಾನದಲ್ಲಿ, ನಮಗೆ ಏನು ಗೊತ್ತಿದೆ ಅದರಲ್ಲಿ ನಾವು ತಿಳುವಳಿಕೆಯಿಂದ ಮಾಡಲಿಕ್ಕೆ ಆರಂಭಿಸುವಾಗ ನಮಗೂ ಸಹ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ದೇವರು ನಮಗೆ ಏನು ಬರೆದಿಟ್ಟಿದ್ದಾನೆ ಎಂಬುದಾಗಿ. ನಮ್ಮ ಜೀವಿತದ ಕುರಿತು, ಇಲ್ಲ ನಮ್ಮ ದಿನನಿತ್ಯದ ಕೆಲಸಗಳ ಕುರಿತು, ಇಲ್ಲಾಂದರೆ ನಮ್ಮ ನಾಳಿನ ಕುರಿತು ದೇವರು ಏನು ಬರೆದಿದ್ದಾನೆ, ಆತನ ತೀರ್ಮಾನ ಏನು ಎಂಬುದಾಗಿ ನಮಗೂ ಸಹ ಗೊತ್ತಾಗುವುದಿಲ್ಲ. ಆದರೆ ನಾನು ನಿಮಗೆ ಎಚ್ಚರಿಸುವಂಥ ಒಂದೇ ಒಂದು ಕಾರ್ಯ ಏನು ಗೊತ್ತಾ, ದೇವರ ಬರಹ ಅದು ನಿಮ್ಮ ಪರವಾಗಿರಲಿ, ನಿಮ್ಮ ವಿರೋಧವಾಗಿರುವುದು ಬೇಡ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ದೇವರ ಪರವಾಗಿ ಜೀವಿಸುವವರಾಗಿ ಕಾಣಲ್ಪಟ್ಟರೆ, ದೇವರ ಬರವಣಿಕೆ ಅದು ನಮ್ಮ ಪರವಾಗಿ ಬರೆಯಲ್ಪಟ್ಟರೆ, ಅದು ನಿಶ್ಚಯವಾಗಿ ನಮಗೆ ಎಲ್ಲ ರೀತಿಯಲ್ಲೂ ಆತನ ಆಶೀರ್ವಾದವನ್ನು ಉಂಟು ಮಾಡ್ತದೆ. ಅನೇಕ ಸಂಗತಿಗಳು, ಅನೇಕ ಕಾರ್ಯಗಳು, ದಿನಗಳಲ್ಲಿ ಬೋಧನೆಗಳು ನಮ್ಮನ್ನು ದೇವರಿಂದ ದೂರಪಡಿಸುವಂಥದ್ದಾಗಿ ಕಾಣಲ್ಪಡ್ಬೋದು. ಆದರೆ ಒಂದನ್ನು ಹೇಳ್ತಾನೆ ದೇವರು, ಹೇಳ್ತಾನೆ ನಾನು ಪರಿಶುದ್ಧನಾಗಿರುವ ಹಾಗೆ ನೀವು ಸಹ ಪರಿಶುದ್ಧರಾಗಿರ್ರಿ.
ನಾವು ಪರಿಶುದ್ಧತೆಯನ್ನು ಮೀರಿ, ಪರಿಶುದ್ಧತೆಗೆ ಹೊರತು, ಪರಿಶುದ್ಧತೆಯನ್ನು ಬಿಟ್ಟು ನಾವು ಜೀವಿಸುವುದಾದರೆ ಆತನ ಬರಹ ನಮಗೆ ವಿರೋಧವಾಗಿ ಬರಲಿಕ್ಕೆ ಸಾಧ್ಯ. ನಿಮ್ಮ ತೀರ್ಮಾನ ಏನು ಮಾಡ್ತಾ ಇದ್ದೀರಿ, ಹೇಗೆ ಆ ಬರಹವನ್ನು ನೀವು ಇರಬೇಕೆಂಬುದಾಗಿ ಆಶಿಸ್ತೀರಿ, ತೀರ್ಮಾನ ಮಾಡಿರಿ. ಇದನ್ನು ಆ ಸಂಭೋಗದಿಂದ ತನ್ನ ಎಲ್ಲ ಅಧಿಕಾರದಲ್ಲಿ ಆತನಿಗೆ ಇಷ್ಟ ಬಂದ ಹಾಗೆ ಜೀವಿಸಲಿಕ್ಕೆ ಆರಂಭಿಸುವಾಗ ದೇವರ ಬರಹ ಆತನಿಗೆ ವಿರೋಧವಾಗಿ ಬರೆಯಲ್ಪಡ್ತು. ಆದರೆ ಹನ್ನೆರಡನೇ ವಾಕ್ಯದಲ್ಲಿ ನೋಡ್ತೇವೆ, ಹನ್ನೆರಡು ವಾಕ್ಯವನ್ನು ನಾವು ಓದುವುದಾದರೆ, ಐದನೇ ಅಧ್ಯಾಯ ದಾನಿಯೇಲನ ಪುಸ್ತಕ 5:12, ಬೆಲ್ತಾಚಾರನೆಂಬ ಅಡ್ಡ ಹೆಸರನ್ನು ರಾಜನಿಂದ ಹೊಂದಿದ ಈ ದಾನಿಯೇಲನಲ್ಲಿ ಪರಮ ಬುದ್ಧಿಯು, ಜ್ಞಾನವು, ವಿವೇಕವು, ಕನಸುಗಳ ಅರ್ಥವನ್ನು ತಿಳಿಸುವ ಜಾಣತನವು, ಒಗಟು ಬಿಡಿಸುವ ಚಮತ್ಕಾರವು, ಗುಜುಗಂಟು ಬಿಚ್ಚುವ ಚಮತ್ಕಾರವು ತೋರಿ ಬಂದರಿಂದಲೇ ಹಾಗೆ ನೇಮಿಸಿದನು. ಈ ದಾನಿಯೇಲನನ್ನು ಕರೆಸಿದರೆ ಅವನ ಬರಹದ ಅರ್ಥವನ್ನು ವಿವರಿಸುವನು ಎಂಬುದಾಗಿ ಅರಸನಿಗೆ ಹೇಳ್ತಾರೆ. ನೋಡ್ರಿ, ದಾನಿಯೇಲ ನೆಬುಕದ್ನೆಜರನ ಕಾಲ ಮುಗಿಯಿತು. ಬೆಲ್ಶಜರ್ನ ಕಾಲದಲ್ಲಿಯೂ ದಾನಿಯೇಲನ ಅಧಿಕಾರವನ್ನು ಯಾರು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ದೇವರಿಂದ ನೇಮಿಸಲ್ಪಟ್ಟವನು. ಆ ಬರಹವನ್ನು ತಿಳಿಸಲಿಕ್ಕೆ ಆತನಿಂದಲೇ ಸಾಧ್ಯ ಹೊರತು ಬೇರೆ ಯಾರು ಬರಲಿಕ್ಕೆ ಸಾಧ್ಯನ ಎಂಬುದಾಗಿ ಹೇಳ್ತಾನೆ. ರಾಜ್ಯಭಾರಗಳು ಬದಲಾಗಬಹುದು, ನಿಮ್ಮ ಕಂಪನಿಯ ಬಾಸ್ಗಳು ಚೇಂಜ್ ಆಗ್ಬೋದು, ಇಲ್ಲ ನಿಮ್ಮ ಪರಿಸ್ಥಿತಿಗಳು ಬದಲಾಗ್ಬೋದು. ಆದರೆ ನಿಮ್ಮನ್ನು ದೇವರು ಆರಿಸುವುದಾದರೆ, ನಿಮ್ಮನ್ನು ದೇವರು ಕೈ ಹಿಡಿದು ಮೇಲಕ್ಕೆ ನಡೆಸಲಿಕ್ಕೆ ಆತನು ತನ್ನ ಹಸ್ತವನ್ನು ಚಾಚುವುದಾದರೆ ನಿಮ್ಮ ಪೊಸಿಷನ್ನ ಯಾರು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಈ ದಿವಸ ಸಹ ನಿಮ್ಮ ಪೊಸಿಷನನ್ನು ಬದಲಾಯಿಸಲಿಕ್ಕೆ ಆಗದಂತೆ ನಿಮ್ಮನ್ನು ನಡೆಸುವಂಥ ಸರ್ವಶಕ್ತನಾದ ಯೇಸು ಸ್ವಾಮಿ ನಿಮ್ಮ ಸಂಗಡ ಇದ್ದಾರೆ. ನಾವು ಇದನ್ನು ಮುಂದೆ ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಈ ದಿವಸ ಸಹ ದೇವರು ನಿಮ್ಮ ಸಂಗಡ ಇರಲಿ, ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿ. ನಮ್ಮ ಆ ಕೈ ಬರಹ ನಮ್ಮ ಪರವಾಗಿರಲಿ, ನಮ್ಮ ವಿರೋಧವಾಗಿರುವುದು ಬೇಡ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದಂಥ ನಮ್ಮ ಕರ್ತನಾದ ಯೇಸು ಸ್ವಾಮಿ, ಈ ವಾಕ್ಯಗಳನ್ನು ಕೇಳಿಸ್ಕೊಳ್ತಾ ಇರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯವರ ಜೀವಿತದಲ್ಲಿ ನೀನು ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೀಯಪ್ಪ. ಅದರ ಮಧ್ಯದಲ್ಲಿ ನಮ್ಮ ಆತ್ಮೀಕ ಕಾರ್ಯಗಳು ಅದು ದಿನದಿಂದ ದಿನ ಬೆಳವಣಿಗೆ ಉಂಟಾಗಬೇಕು ಸ್ವಾಮಿ. ನಾವು ಪ್ರಾರ್ಥಿಸುವಂಥ ಒಂದೇ ಒಂದು ಅಂಶ ಏನಂದರೆ, ಬೆಲ್ಶೆಜಾರ್ ಅರಸನಿಗೆ ವಿರೋಧವಾಗಿ ಆ ಕೈ ಬರಹ ಬಂತು. ಇವತ್ತು ನಮ್ಮ ಪರವಾಗಿಯೋ ಇಲ್ಲ ನಮ್ಮ ವಿರೋಧವಾಗಿಯೋ ಕೈ ಬರಹ ಇದೆಯಾ? ನಾವು ಅದನ್ನು ಪ್ರಶ್ನೆ ಮಾಡಿ ದಿನ ನಿನ್ನೊಡನೆ ನಾವು ಜೀವಿಸಲಿಕ್ಕೆ ನಮಗೆ ಸಕಲವಾದಂಥ ಕೃಪೆಯನ್ನು, ಅದು ಕರ್ತನ ದೀರ್ಘವಾದಂಥ ನಿನ್ನ ಆತ್ಮನ ನಡೆಸುವಿಕೆಯನ್ನು ಉಂಟು ಮಾಡುವುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಜೀವಳ ತಂದೆಯೇ. ಆಮೆನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ.